ಹೀಗೆ ಕರೆಸಿಕೊಂಡ ಮೇಲೆ ಈ 18 ಪುರಾಣಗಳನ್ನು ರಚಿಸಿ ದಂತಹ ವ್ಯಾಸ ಮಹರ್ಷಿಗಳ ಬಗ್ಗೆ ಒಂದು ಈ ಭಾಗವತದ ಮಹಾತ್ಮೆಯನ್ನು ಹೇಳುವಾಗ ತಾವೆಲ್ಲರೂ ಒಂದು ಮಾತನ್ನ ಕೇಳಿರ್ತೀರಿ ಏನು ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಸ್ತಾರ ಮಾಡಿದರು ವಿಂಗಡಿಸಿಟ್ರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅಂತ ಹೇಳಿ ಬೇರೆ ಬೇರೆ ವಿಂಗಡಿಸಿ ತಮ್ಮ ನಾಲ್ಕು ಜನ ಶಿಷ್ಯರಿಗೆ ಸುಮಂತ ಜೈಮಿನ ವೈಶಂಪಾಯನ ಪೈಲ ಎನ್ನುವಂಥವರಿಗೆ ಅಥರ್ವ ವೇದಾದಿಗಳನ್ನು ಕ್ರಮಶಃ ಅವರಿಗೆ ಕೊಟ್ಟರು ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ರಿ ಅಂತೇಳಿ ಆಮೇಲೆ ವೇದಾಂತದ ಉಪನಿಷತ್ತುಗಳ ಸಾರಾಂಶವನ್ನು ಏಕಸೂತ್ರತೆಯನ್ನು ಬ್ರಹ್ಮಸೂತ್ರಗಳಲ್ಲಿ ರಚನೆ ಮಾಡಿದರು ಆಮೇಲೆ ಮಹಾಭಾರತವಾಗಿರುವಂತಹ ಒಂದು ಗ್ರಂಥವನ್ನು ಲಕ್ಷ ಶ್ಲೋಕಗಳಿರುವಂತಹ ಗ್ರಂಥವನ್ನು ರಚನೆ ಮಾಡಿದರು ಆಮೇಲೆ ಈ ಅಷ್ಟಾದಶ ಪುರಾಣಗಳು ಅದರಲ್ಲಿ 17 ಪುರಾಣಗಳನ್ನು ರಚನೆ ಮಾಡಿದರು ಇಷ್ಟಾದ್ರೂ ಅವರಿಗೆ ಸಮಾಧಾನ ಅನ್ನೋದು ಸಿಕ್ಕಿರಲಿಲ್ಲ ಒಂದು ತೃಪ್ತಿಭಾವ ಅನ್ನೋದು ಸಿಕ್ಕಿರಲಿಲ್ಲ ಇದು ಪುರಾಣಗಳಲ್ಲಿಯೇ ಬರುವಂಥದ್ದು ಪದ್ಮ ಪುರಾಣದಲ್ಲಿಯೇ ಬರುವಂತಹದ್ದು ಇದು ವ್ಯಾಸ ಮಹರ್ಷಿಗಳೇ ಈ ಎಲ್ಲ ಬ್ರಹ್ಮಸೂತ್ರ ರಚನೆ ಮಾಡಿದ ಮೇಲೆ ಅದು ಎಲ್ಲ ಪುರಾಣಗಳು ಮಹಾಭಾರತ ಗ್ರಂಥವನ್ನು ಎಲ್ಲವನ್ನೂ ರಚನೆ ಮಾಡಿದರೂ ಕೂಡ ಏನೋ ಒಂದು ಮಿಸ್ಸಿಂಗ್ ಇದೆ ತೃಪ್ತಿ ಅನ್ನೋ ಭಾವನೆ ನಂಗೆ ಸಿಗ್ತಾ ಇಲ್ಲ ಅಂತೇಳಿ ಚಿಂತೆ ಮಾಡುವಾಗ ನಾರದರವರಿಗೆ ಸಿಕ್ಕರಂತೆ ಆವಾಗ ನಾರದರು ಇವನ ಚಿಂತೆಗೆ ಕಾರಣವನ್ನು ಕೇಳಿದ ಮೇಲೆ ಆವಾಗ ಹೇಳಿದಾಗ ನಾರದರವರಿಗೆ ಉಪದೇಶ ಮಾಡ್ತಾರೆ ನೀನು ಇದೆಲ್ಲವೂ ಬರದೆ ಸರಿ ಇದೆ ಆದರೆ ಇವೆಲ್ಲಕ್ಕಿಂತೂ ಮಿಗಿಲಾಗಿರುವಂತಹದ್ದು ತಕ್ಕಡಿಯಲ್ಲಿ ತೂಕ ಮಾಡಿದಾಗ ಇವೆಲ್ಲವೂ ಒಂದು ಕಡೆ ಆ ಒಂದು ಗ್ರಂಥ ಇನ್ನೊಂದು ಕಡೆ ಅಂಥ ಮಹಾನ್ ಗ್ರಂಥ ನಿನ್ನಿಂದ ರಚನೆ ಆಗಬೇಕಾಗಿದೆ ಆ ಗ್ರಂಥ ನೀನಿನ್ನೂ ರಚನೆ ಮಾಡಿಲ್ಲ ಆದ್ದರಿಂದ ನಿನಗೆ ತೃಪ್ತಿ ಅನ್ನೋದು ಸಿಗ್ತಾ ಇಲ್ಲ ಆ ಗ್ರಂಥ ರಚನೆ ಮಾಡಿದ್ದಾದರೆ ನಿನಗೆ ತೃಪ್ತಿಯನ್ನು ಹೊಂದುತ್ತೀ ಅಂತ ಹೇಳಿದೆ ಯಾವ ಗ್ರಂಥ ಅದು ಅಂತ ಕೇಳಿದಾಗ ನಾರದ ಹೇಳ್ತಾರೆ ನೀನು ಭಾಗವತ ಪುರಾಣವನ್ನು ಇನ್ನೂವರೆಗೂ ಬರೆದಿಲ್ಲ ಅದನ್ನು ಬರೆದ ಮೇಲೆ ಖಂಡಿತವಾಗೂ ನಿನ್ನ ತೃಪ್ತಿ ಆಗುತ್ತೆ ಅಂತ ಹೇಳಿದಾಗ ನಾರದರ ಉಪದೇಶದ ಮೇರೆಗೆ ಭಗವಾನ್ ವ್ಯಾಸರು ಬಾದರಾಯಣರು ಭಾಗವತ ಪುರಾಣವನ್ನು ರಚನೆ ಮಾಡಿದರು ಅನ್ನುವಂತಹ ಕಥೆಯನ್ನು ಕೇಳ್ತೇವೆ ಆ ರಚನೆ ಮಾಡಿದ ನಂತರ ವ್ಯಾಸ ಮಹರ್ಷಿಗೆ ನನ್ನ ಜೀವನ ಸಾರ್ಥಕವಾಯಿತು ತೃಪ್ತಿ ಆಯಿತು ನಾನು ಯಾವುದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದನೋ ಆ ಕೆಲಸ ಪರಿಪೂರ್ಣವಾಯಿತು ಅನ್ನುವಂತಹ ತೃಪ್ತಿ ಸಮಾಧಾನಗಳು ಆ ವ್ಯಾಸ ಮಹರ್ಷಿಗೆ ಕಂಡುವು ಅನ್ನೋದನ್ನು ನಾವು ಪದ್ಮಪುರಾಣದಲ್ಲಿ ಕೇಳ್ತೇವೆ ಅಂದ್ರೆ ಏನರ್ಥ ಭಾಗವತ ಪುರಾಣ ಒಂದು ಇತರ ಎಲ್ಲ ಶಾಸ್ತ್ರಗಳಿಗೂ ಒಂದು ಕಡೆ ತಕ್ಕಡಿಯ ಒಂದು ತಟ್ಟೆನಲ್ಲಿ ಹಾಕಿದರೆ ಭಾಗವತ ಪುರಾಣ ಒಂದು ತಟ್ಟೆನಲ್ಲಿ ಹಾಕಿದರೆ ಆ ಎಲ್ಲದಕ್ಕೂ ಸರಿ ಸಮಾನವಾಗಿ ಭಾಗವತ ಪುರಾಣ ಒಂದೇ ನಿಲ್ಲುತ್ತೆ ಆದ ಕಾರಣದಿಂದ ಭಾಗವತ ಪುರಾಣ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹ ಪುರಾಣ ಅಂತ ಹೇಳ್ತೇವೆ ಇದು ಒಂದರ್ಥ ಇನ್ನೊಂದು ಭಾಗವತ ಪುರಾಣ ಅಂದ್ರೆ ಏನು ಭಾಗವತ ಪುರಾಣದಲ್ಲಿ ಏನಿದೆ ಅಥವಾ ಇದು ಯಾಕೆ ಶ್ರೇಷ್ಠತೆ ಎಂತಹ ಶ್ರೇಷ್ಠತೆ ಅನ್ನೋದನ್ನ ಮತ್ತೆ ನಾವು ನೋಡಬಹುದು ಅಂತಾದ್ರೆ ಭಾಗವತ ಪುರಾಣದಲ್ಲಿ ಆ ಭಾಗವತ ಅನ್ನುವಂತಹದ ಹೆಸರನ್ನ ನೋಡಿದ್ರು ಗಮನಿಸ್ಬೇಕು ಭಾಗವತ ಅನ್ನುವಂತಹದ್ದು ಇತರ ಪುರಾಣಗಳನ್ನು ನೋಡಿದರೆ ನೀವು ಆಯಾ ಪುರಾಣಗಳಲ್ಲಿ ಯಾವ ದೇವತೆಯನ್ನ ಯಾವ ದೇವತಾ ರೂಪವನ್ನ ಕುರಿತು ವಿಶೇಷವಾಗಿ ಚರ್ಚೆ ಮಾಡಲಾಗಿದೆಯೋ ಆ ದೇವತಾ ಹೆಸರನ್ನ ನಾಮವನ್ನ ಆ ಪುರಾಣಕ್ಕೆ ಇಡಿಸಲಾಗಿರುತ್ತೆ ವಿಷ್ಣು ಪುರಾಣ ಅಂತ ಹೇಳಿದಾಗ ಆ ಪುರಾಣದಲ್ಲಿ ವಿಷ್ಣುವಿನ ಮಹಿಮೆಯನ್ನು ಕುರಿತು ವರ್ಣನೆ ಮಾಡಲಾಗುತ್ತೆ ಶಿವಪುರಾಣ ಆ ಪುರಾಣದಲ್ಲಿ ಶಿವನ ಮಹಿಮೆಯನ್ನು ಕುರಿತು ವರ್ಣನೆ ಮಾಡುತ್ತೆ ಹಾಗೇನೆ ಅಗ್ನಿ ಪುರಾಣ ಅಗ್ನಿಯನ್ನು ಕುರಿತು ನಾರದ ಪುರಾಣ ನಾರದರ ಜೊತೆಗೆ ಸಂವಾದ ಆಗಿರೋದ್ರಿಂದ ನಾರದ ಪುರಾಣ ಅಂತ ಹೇಳಿ ಮಾರ್ಕಂಡೇಯ ಪುರಾಣ ಮಾರ್ಕಂಡೇಯರ ಜೊತೆಗೆ ಸಂವಾದವಾಗಿರೋದ್ರಿಂದ ಮಾರ್ಕಂಡೇಯ ಪುರಾಣ ಅಂತ ಗರುಡ ಪುರಾಣ ವಿಷ್ಣು ಮತ್ತು ಗರುಡರ ಸಂವಾದದಲ್ಲಿ ಇರುವುದರಿಂದ ಗರುಡ ಪುರಾಣ ಅಂತ ಹೇಳಿ ಹಾಗೇನೆ ಉಪ ಪುರಾಣಗಳಲ್ಲಿ ಗಣೇಶ ಪುರಾಣ ಗಣೇಶನನ್ನು ಕುರಿತು ಹೇಳಿರುವುದರಿಂದ ದೇವಿ ಪುರಾಣ ದೇವಿ ಭಾಗವತ ದೇವಿಯ ಬಗ್ಗೆ ಹೇಳಿರುವುದರಿಂದ ಆ ಕುರಿತು ಆದರೆ ಅಂದ್ರೆ ಏನರ್ಥ ಇತರ ಎಲ್ಲ ಪುರಾಣಗಳಲ್ಲಿ ಬ್ರಹ್ಮ ಪುರಾಣ ಚತುರ್ಮುಖ ಬ್ರಹ್ಮನನ್ನು ಕುರಿತು ಹೇಳಿರುವಂತಹದ್ದು ಇತರ ಎಲ್ಲ ಪುರಾಣಗಳಲ್ಲಿ ಆಯಾ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ದೇವತೆಯ ಹೆಸರಿನ ಮೇಲೆ ಆ ಪುರಾಣ ಇದೆ ಅಂದ್ರೆ ಏನರ್ಥ ಆ ಪುರಾಣದ ವಿಷಯ ಒಂದು ರೂಪಕ್ಕೆ ಭಗವಂತನ ಒಂದು ರೂಪಕ್ಕೆ ಒಂದು ನಾಮಕ್ಕೆ ಸೀಮಿತ ಲಿಮಿಟೆಡ್ ಆ ಪುರಾಣ ಭಗವಂತನ ಯಾವುದೋ ಒಂದು ರೂಪ ಯಾವುದೋ ಒಂದು ನಾಮಕ್ಕೆ ಸೀಮಿತವಾಗಿರುವಂತಹದ್ದು ಆ ಪುರಾಣ ಆದರೆ ಭಾಗವತ ಪುರಾಣ ಹಾಗಲ್ಲ ಭಾಗವತ ಅಂದ್ರೆ ಏನರ್ಥ ಭಗವತಃ ಇದಂ ಭಾಗವತಂ
ಭಗವಂತನ ಕುರಿತಾಗಿರುವಂತಹದ್ದು ಇದು ಭಾಗವತ ಅಂತ ಕರೀತಾರೆ. ಈ ಪುರಾಣದಲ್ಲಿ ಭಗವತ ಅನ್ನುವಂತಹ ಹೆಸರಿನಿಂದ ಯಾವುದಾದ್ರೂ ದೇವತೆ ಕೇಳಿದ್ವಿ ನಾವು, ಯಾವುದಾದ್ರೂ ರೂಪ ಭಗವಂತ ಅಂತ ಹೇಳಿದಾಗ ಯಾವುದಾದ್ರೂ ರೂಪ ನಮ್ಮ ಕಣ್ಣೆದುರಿಗೆ ಬರುತ್ತದೇನು? ವಿಷ್ಣು ಅಂತ ಹೇಳಿದಾಗ ನಾಲ್ಕು ಕೈಗಳು, ಪೀತಾಂಬರಗಳು, ಶಂಖ ಚಕ್ರ ಗದಾವನ ಪದ್ಮಾಲ್ಯ ಗದಳು ಅವೆಲ್ಲ ನಮ್ಮ ಕಣ್ಣೆದುರಿಗೆ ಬರ್ತದೆ. ಶಿವ ಅಂತ ಹೇಳಿದಾಗ ಆ ನಾರ್ಮಡೆ, ಕೊರಳಿಯಲ್ಲಿ ಸರ್ಪ, ಜಟೆಯಲ್ಲಿ ಗಂಗೆ ಇತ್ಯಾದಿಗಳು ನಮ್ಮ ಕಣ್ಣೆದುರಿಗೆ ಬರುತ್ತೆ. ಗಣೇಶ ಅಂತ ಹೇಳಿದ್ರೆ ಸೊಂಡಿಲಿ ಕಣ್ಣಿಗೆ ಬರ್ತದೆ. ಭಾಗವತ ಅಥವಾ ಭಗವಂತ ಅಂತ ಹೇಳಿದಾಗ ಏನ್ ಕಣ್ಣೆದುರು ಬರ್ತದೆ? ಯಾವ ರೂಪ ನಮ್ಮ ಕಣ್ಣೆದುರಿಗೆ ಬರೋದಿಲ್ಲ. ಹೌದು ತಾನೆ? ಇದರ ಅರ್ಥ ಏನು ಅಂತ ಕೇಳಿದಾಗ, ಭಗವಾನ್ ಅಂತ ಹೇಳಿದಾಗ ಭಾಗವತ್ ಭಾಗವತ ಅಂತ ಪದದ ಏನರ್ಥ? ಭಗವತಃ ಇದಂ ಭಾಗವತಂ, ಭಗವಂತನ ಕುರಿತಾಗಿರುವಂತಹ ಈ ಗ್ರಂಥ ಭಾಗವತ ಗ್ರಂಥ ಅಂತ ಹೇಳಿ, ಭಗವತಃ ಇದಂ ಪುರಾಣಂ ಭಾಗವತ ಪುರಾಣಂ ಅಂತೇಳಿ. ಇನ್ನು ಭಗವಾನ್ ಅಂದ್ರೆ ಏನು ಅಂತ ಪ್ರಶ್ನೆ ಬಂತು. ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರು ಹೇಳ್ಬೋದು, ಯಾರು ಭಗ ಉಳ್ಳವರಾಗಿದ್ದಾರೆ ಅವನಿಗೆ ಭಗವಾನ್ ಅಂತ ಹೇಳ್ತಾರೆ. ಧನವಾನ್ ಅಂತ ಹೇಳ್ತಿರ್ತಾನೆ, ಧನ ಉಳ್ಳವರು ಧನವಾನ್ ಅಂತ ಹೇಳಿ. ಹಾಗೆ ವಿದ್ಯೆ ಉಳ್ಳವರು ವಿದ್ಯಾವಾನ್, ಯಶ ಉಳ್ಳವರು ಯಶವಾನ್ ಅಥವಾ ಯಶಸ್ವಿ ಅಂತೆಲ್ಲ ಹೇಳ್ತೀವಿ. ಹಾಗೆ ಭಗವಾನ್ ಅಂದ್ರೇನು? ಭಗ ಉಳ್ಳವನು ಭಗವಾನ್. ಯಾರು ಭಗ ಅಂತ ಭಗ ಅನ್ನು ಹೊಂದಿದ್ದಾನೆಯೋ ಅವನು ಭಗವಂತ ಅಂತ ಹೇಳ್ತೀವಿ. ಈಗ ಭಗ ಅಂದ್ರೆ ಏನು ಅನ್ನುವಂಥದ್ದು ಮತ್ತೆ ಪ್ರಶ್ನೆಗಳು. ಅದಕ್ಕೇನು ಹೇಳ್ತಾರೆ ಶಾಸ್ತ್ರದ ಪುರಾಣಗಳಲ್ಲಿ ಏನು ಹೇಳ್ತಾರೆ ಭಗ ಅಂತ ಹೇಳಿದ್ರೆ, ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಆಗತಿಂಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಷಣ್ಣಾಂ ಭಗ ಇತೀರಿಣ ಅಂತ ಹೇಳ್ತಾರೆ. ಉತ್ಪತ್ತಿಂಚ ವಿನಾಶಂಚ, ಯಾರು ಉತ್ಪತ್ತಿಯನ್ನ ವೇತ್ತಿ ಬಲ್ಲವನಾಗಿದ್ದಾನೆಯೋ, ವೇತ್ತಿ ಅನ್ನೋದು ಕ್ರಿಯಾಪದ, ಅದು ಮುಂದೆ ಬರುತ್ತದೆ, ಮುಂದಿನ ಸಾಲಿನಲ್ಲಿದೆ. ಏನೇನು ಬಲ್ಲವನಾಗಿದ್ದಾನೆ? ಉತ್ಪತ್ತಿ, ಇಡೀ ಜಗತ್ತಿನ ಸೃಷ್ಟಿಯನ್ನು ಎಲ್ಲವನ್ನೂ ಅವನು ಬಲ್ಲವನಾಗಿದ್ದಾನೆ. ವಿನಾಶ, ವಿನಾಶ ಅಂದ್ರೆ ಅದ್ರ ಲಯ ಅನ್ನು ಬಲ್ಲವನಾಗಿದ್ದಾನೆ. ಭೂತಾನಾಂ ಆಗತಿಂಗತಿಂ, ಭೂತಗಳು ಅಂತ ಹೇಳಿದ್ರೆ ಈ ಎಲ್ಲ ಪಾಂಚಭೌತಿಕವಾಗಿ ಏನೇನು ಮಾಡಲ್ಪಟ್ಟಿದೆಯೋ ಅದೆಲ್ಲವೂ ಭೂತಗಳು. ಮೊಟ್ಟ ಮೊದಲು ಸೃಷ್ಟಿ ಆಗುವಾಗ ಶುರುವಾಗಿರೋದೇನು? ಪಂಚಮಹಾಭೂತಗಳು. ಆ ಭೂತಗಳಿಂದಲೇನೆ ಮುಂದಿನ ಸೃಷ್ಟಿ ಆಗ್ತದೆ. ಮೊಟ್ಟ ಮೊದಲು ಪಂಚ ತನ್ಮಾತ್ರೆಗಳು, ಆ ತನ್ಮಾತ್ರೆಯಿಂದ ಪಂಚಮಹಾಭೂತಗಳ ಸೃಷ್ಟಿ, ಪಂಚಮಹಾಭೂತಗಳಿಂದ ಮುಂದಿನ ಸೃಷ್ಟಿ. ಹೀಗಾಗಿ ಇಲ್ಲಿ ಏನೇನೇನೇನಿದೆ ಸೃಷ್ಟಿ ಎಲ್ಲವೂ ಪಾಂಚಭೌತಿಕವಾಗಿರುವಂತಹ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಇರೋದೆಲ್ಲವೂ ಭೂತಗಳೇ. ಭೂತ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಹೆದರಿಸೋದಿರುವಂತಹದ್ದು ಯಾವುದೋ ಅಲ್ಲ ಅಲ್ವಾ? ನಾವು ಇಲ್ಲೊಂದು ಕಲ್ಲಿದೆ ಅದು ಒಂದು ಭೂತವೇ, ಮನುಷ್ಯ ಇದ್ದಾನೆ ಅದು ಭೂತವೇ, ಒಂದು ಭಾವಚಿತ್ರ ಇದೆ ಅದು ಭೂತವೇ, ಇದೆ ಅನ್ನೋದು ಭೂತ. ಹೀಗ ಭೂತಾನಾಂ ಆಗತಿಂ ಗತಿಂ, ಇದು ಇವೆಲ್ಲವೂ ಹ್ಯಾಗ್ ಬಂದವು ಮತ್ತೆ ಹ್ಯಾಗ್ ಹೋಗ್ತವೆ, ಮುಂದಿದ್ರ ಗತಿ ಏನು? ಮುಂದ್ ಗತಿ ಅಂದ್ರೆ ಏನು? ಗತಿ ಅಂದ್ರೆ ಡೆಸ್ಟಿನೇಷನ್, ಎಲ್ಲಿಗೆ ಹೋಗಿ ತಲುಪಬೇಕು ಅದು. ಇವು ಎಲ್ಲಿಂದ ಬಂದವು, ಎಲ್ಲಿಗೆ ಹೋಗ್ತವೆ ಇವೆಲ್ಲವೂ, ಇದನ್ನು ಹೇಳಬಹುದು. ಇದನ್ನ ಯಾರು ಬಲ್ಲವರು? ಅವನು ಭಾಗವತ ಭಗವಾನ್, ಅದಕ್ಕೆ ಭಗ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ, ವಿದ್ಯೆಯನ್ನೂ ಬಲ್ಲವನಿದ್ದಾನೆ ಅವಿದ್ಯೆಯನ್ನೂ ಬಲ್ಲವನಿದ್ದಾನೆ. ವಿದ್ಯೆಯನ್ನು ಬಲ್ಲವನಿದ್ದಾನೆ ಅರ್ಥ ಆಯ್ತ್ರಿ, ಅವಿದ್ಯೆಯನ್ನು ಬಲ್ಲೋದು ಅಂದ್ರೆ ಹೇಗೆ ಗೊತ್ತು? ಏನು ನಿಮ್ಮೆಲ್ಲರ ಜೀವನದಲ್ಲಿಯೂ ತಾವು ಈ ಅವಿದ್ಯೆಯನ್ನು ಬಲ್ಲವರೇ? ಏನು ಈ ಅವಿದ್ಯೆಯನ್ನು ಬಲ್ಲವರು ಅಂತ ಹೇಳಿದಾಗ ಒಂದು ಸ್ವಲ್ಪ ಏನೋ ಕನ್ಫ್ಯೂಸ್ ಅನಿಸ್ತದೆ, ಆದರೆ ಅದು ನಾವೆಲ್ಲರೂ ಅವಿದ್ಯೆಯನ್ನು ಬಲ್ಲವರೇ ಒಂದು ರೀತಿಯಲ್ಲಿ ನೋಡಿದೆ. ಏನು ನಾವು ಇಷ್ಟೊತ್ತನ ಭಾಗವತ ಪುರಾಣ ಹೇಳಿದ್ಮೇಲೆ ಆಮೇಲೆ ನಾನು ಕೇಳ್ತೇನೆ, ಏ ಭಾಗವತ ಪುರಾಣ ಚೆನ್ನಾಗಾಯ್ತು, ಆದರೆ ನೀವು ಏನು ಹೇಳಿದ್ರೆ ಅದೇನು ಅರ್ಥ ಆಗಲಿಲ್ಲ ಅಂತ. ನೀವೇನೇನೋ ಹೇಳಿದ್ರಲ್ಲ ಅದೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ ಹೇಳಿ. ಅರ್ಥ ಆಗಲಿಲ್ಲ ಅನ್ನೋದು ಅವಿದ್ಯೆ ತಾನೆ? ಆ ಅವಿದ್ಯೆ ನನಗಿದೆ ಅನ್ನೋದು ಗೊತ್ತಾಯ್ತು ತಾನೆ? ನನಗೆ ವ್ಯಾಕರಣ ಗೊತ್ತಿಲ್ಲ, ಗೊತ್ತಾಗಲಿಲ್ಲ ಅನ್ನೋದು ಒಂದು ವಿದ್ಯೆನೆ. ನನಗೆ ಗಣಿತ ಗೊತ್ತಾಗಲಿಲ್ಲ ಅನ್ನೋದು ಒಂದು ಬಲ್ಲದು, ಅದು ಬಲ್ಲವರು ತಾನೆ ನಾವು. ಹಾಗೆ ಇಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಅಂತ ಪದ ಹೇಳಿದಾಗ ಯಾವುದೋ ಗಣಿತ ಶಾಸ್ತ್ರದ ವಿದ್ಯೆ, ವ್ಯಾಕರಣದ ವಿದ್ಯೆ ಅಂತಹ ಒಂದು ವಿಶೇಷಣಗಳಿಂದ ಕೂಡಿರುವಂತಹ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ. ಜ್ಞಾನದ ಈ ಎಲ್ಲ ವಿಶೇಷಗಳನ್ನು ತೆಗೆದು ಹಾಕಿದಾಗ ಕೇವಲ ಜ್ಞಾನ ಏನು ಉಳಿಯುತ್ತದೆಯೋ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರಿಂದ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಷಣ್ಣಾಂ ಭಗ, ಈ ಆರುಗಳನ್ನ ಯಾರು ಬಲ್ಲವರಾಗಿದ್ದಾರೆಯೋ ಅವನು ಭಗ ಅಂತ ಕರೆಸ್ಕೊಳ್ತ. ಉತ್ಪತ್ತಿ, ವಿನಾಶ, ಭೂತಾನಾಂ ಆಗತಿಂ ಗತಿಂ ಮತ್ತು ವಿದ್ಯಾಂ ಅವಿದ್ಯಾಂಚ, ಇವುಗಳನ್ನ ಯಾರು ಬಲ್ಲವರು? ಅವನು ಭಗವಾನ್ ಅಂತ ಹೇಳ್ತಾನೆ. ಈಗ ಇವಾಗ ನಮಗೆ ಪ್ಯಾರಾಮೀಟರ್ಸ್ ಸಿಕ್ತು, ಭಗವಾನ್ ಅನ್ನೋದಕ್ಕೆ ಆರು ಲಕ್ಷಣಗಳು ಸಿಕ್ಕು. ಈ ಆರು ಲಕ್ಷಣಗಳಲ್ಲಿ ಯಾರ್ಯಾರಿಗೆ ಸೂಟ್ ಆಗ್ತದೆ ಅವರೆಲ್ಲರೂ ಭಗವಾನ್. ಈ ಆರು ಲಕ್ಷಣಗಳಲ್ಲಿ ಯಾರ್ಯಾರು ಇದಾರು ಬರ್ತಾರೆಯೋ ಆ ಎಲ್ಲರೂ ಭಗವಾನ್.
ನೋಡಿದಾಗ ನಾವು ನೋಡ್ತೇವೆ ಒಂದೊಂದು ಪುರಾಣವನ್ನು ಓದರೆ ಆಯಾ ಪುರಾಣದಲ್ಲಿ ಆ ಭಗವಂತನನ್ನ ಯಾವ ಪುರಾಣ ಪ್ರತಿಪಾದಿತ ದೇವತಾ ರೂಪ ಇದೆಯೋ ಆ ದೇವತಾ ರೂಪದಲ್ಲಿ ಈ ಆರು ಲಕ್ಷಣಗಳು ಅಲ್ಲಿ ಕಾಣುತ್ತವೆ ಗಣೇಶ ಪುರಾಣ ಓದರೆ ಆ ಗಣೇಶ ಪುರಾಣದ ಸಂದರ್ಭದಲ್ಲಿ ಗಣೇಶನೇ ಸೃಷ್ಟಿ ಮಾಡುವನು ನೀವು ಗಣಪತಿ ಅದರ ಶೀರ್ಷ ಹೇಳ್ತೀರಿ ಅದರ ಶೀರ್ಷ ಹೇಳುವಾಗ ಏನು ಓಂ ತದ್ ಬ್ರಹ್ಮ ಓಂ ತತ್ ವಿಷ್ಣು ತದ್ ವಾಯು ಇತ್ಯಾದಿ ಹೇಳ್ತೇವೆ ಗಣಪತಿ ಅದರ ಶೀರ್ಷದಲ್ಲಿ ನಿನ್ನಿಂದಲೇನೆ ಎಲ್ಲ ಸೃಷ್ಟಿಯಾಗಿದೆ ನಿನ್ನಿಂದಲೇ ನಿಲ್ಲುತ್ತದೆ ನಿನ್ನಿಂದಲೇನೆ ಪುನಃ ಎಲ್ಲ ಐಕ್ಯ ಆಗುತ್ತದೆ ಇತ್ಯಾದಿಗಳನ್ನು ಹೇಳ್ತೇವೆ ಹಾಗೆ ವಿಷ್ಣು ಪುರಾಣ ನೋಡಿ ಹಾಗೆ ಶಿವಪುರಾಣ ನೋಡಿ ಹಾಗೆ ದೇವಿ ಪುರಾಣ ನೋಡಿ ಎಲ್ಲದರಲ್ಲಿಯೂ ಈ ಅರ್ಥವನ್ನ ಹೇಳುತ್ತದೆ ಯಾವುದ್ಯಾವುದು ಈ ಭಗವಾನ್ ಅನ್ನೋದಕ್ಕೆ ಏನು ಆರು ಲಕ್ಷಣಗಳು ಹೇಳಿದಾರೆಯೋ ಆ ಆರು ಲಕ್ಷಣಗಳು ಎಲ್ಲ ಪುರಾಣಗಳಲ್ಲಿಯೂ ಕಾಣಿಸ್ತವೆ ಹೀಗಾದ ಮೇಲೆ ಈ ಭಗವಾನ್ ಭಾಗವತ ಪುರಾಣಕ್ಕೆ ವಿಶೇಷತೆ ಎಲ್ಲಿಂದ ಉಳಿತು ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಏನು ಭಗ ಅನ್ನೋ ಲಕ್ಷಣಗಳೇನು ಆರು ಲಕ್ಷಣಗಳು ನಮಗೆ ಸಿಕ್ಕ ಮೇಲೆ ಆ ಲಕ್ಷಣಗಳನ್ನು ನಾವು ಇತರ ಪುರಾಣಗಳಿಗೂ ಹೋಲಿಸಿದಾಗ ಅನ್ವಯಿಸಿ ನೋಡಿದಾಗ ಈ ಆರು ಲಕ್ಷಣಗಳು ಇತರ ಪುರಾಣ ಪ್ರತಿಪಾದಿತ ದೇವತಾ ರೂಪಗಳಲ್ಲಿಯೂ ಅನ್ವಯ ಆಗ್ತಾ ಇದೆ ಹಾಗಿದ್ದ ಮೇಲೆ ಭಾಗವತ ಪುರಾಣದ ಶ್ರೇಷ್ಠತೆ ವೈಶಿಷ್ಟ್ಯತೆ ಎಲ್ಲಿ ಬಂತು ಪ್ರಶ್ನೆ ಅರ್ಥ ಆಯ್ತಲ್ಲ ಇತರ ಪುರಾಣಗಳಿಗೂ ಈ ಭಗವಾನ್ ಅನ್ನುವ ಲಕ್ಷಣಗಳು ಅನ್ವಯವಾಗಿದ್ರೆ ಎಲ್ಲ ಪುರಾಣಗಳಿಗೂ ಭಾಗವತ ಪುರಾಣ ಅಂತಾನೆ ಹೇಳಬೇಕು ಆ ಎಲ್ಲಗಳಿಗೆ ಆಯಾ ಪ್ರತಿಪಾದಿತ ರೂಪವನ್ನು ಹೇಳಿಬಿಟ್ಟು ಈ ಭಾಗವತಕ್ಕೆ ಮಾತ್ರ ಭಾಗವತ ಪುರಾಣ ಹೇಳಿದ್ರ ವೈಶಿಷ್ಟ್ಯ ಏನು ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತೆ ಇದಕ್ಕೆ ಉತ್ತರ ಏನು ಅಂತ ಕೇಳಿದಾಗ ಬೇರೆ ಪುರಾಣಗಳಲ್ಲಿ ನೀವು ಓದಿದಾಗ ಪುರಾಣ ಪ್ರತಿಪಾದ ಆಯಾ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ದೇವತಾ ರೂಪವನ್ನ ಬಿಟ್ಟು ಇತರ ದೇವತಾ ರೂಪಗಳಿಗೆ ನೀಚ ಮಧ್ಯಮ ಇತ್ಯಾದಿ ರೂಪಗಳಲ್ಲಿ ಹೇಳಲಾಗಿದೆ ಗಣೇಶ ಪುರಾಣ ಓದುವಾಗ ಗಣೇಶ ಶ್ರೇಷ್ಠ ಗಣೇಶನೇ ಫಸ್ಟ್ ಮಿಕ್ಕ ಎಲ್ಲರೂ ಶಿವ ಪಾರ್ವತಿನೇ ಗಣೇಶನಿಗೆ ನಮಸ್ಕಾರ ಮಾಡ್ತಾರೆ ಹೀಗೆಲ್ಲ ಹೇಳಿದ್ದುಂಟು ಅವುಗಳ ಇತರ ದೇವತಾ ರೂಪಗಳನ್ನ ಕಡಿಮೆ ರೂಪದಲ್ಲಿ ತೋರಿಸುವುದುಂಟು ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ಶ್ರೇಷ್ಠ ಶಿವ ಪಾರ್ವತಿ ಗಣೇಶ ಸ್ಕಂದ ಅವರೆಲ್ಲರಿಗೂ ಕಡಿಮೆ ದರ್ಜೆಯಲ್ಲಿ ತೋರಿಸುವುದುಂಟು ಹಾಗೇನೆ ಶಿವಪುರಾಣದಲ್ಲಿ ನೋಡಿದಾಗ ಎಲ್ಲರನ್ನು ಕಡಿಮೆ ದರ್ಜೆಯಲ್ಲಿ ತೋರಿಸುವುದುಂಟು ಆದರೆ ಭಾಗವತ ಪುರಾಣದಲ್ಲಿ ಯಾವ ಪುರಾಣದ ಇತರ ಯಾವುದೇ ದೇವತಾ ರೂಪಗಳಿಗೆ ಯಾವತ್ತಿಗೂ ಕಡಿಮೆ ದರ್ಜೆಯಲ್ಲಿ ತೋರಿಸೋದಾಗಿರಲಿಲ್ಲ ಇದನ್ನು ನಾವು ಗಮನಿಸಬೇಕು ಆದ ಕಾರಣದಿಂದ ಭಾಗವತ ಪುರಾಣ ಇತರ ಎಲ್ಲ ಪುರಾಣಗಳಿಗಂತೂ ವಿಶೇಷವಾಗಿರುವಂತಹದ್ದು ಒಂದು ಪಾಯಿಂಟ್ ಎರಡನೇದು ಬೇರೆ ಬೇರೆ ಪುರಾಣಗಳಲ್ಲಿ ನೋಡಿದಾಗ ಆಯಾ ಪುರಾಣ ಪ್ರತಿಪಾದಿತ ದೇವತಾ ರೂಪದ ಮಹಿಮೆ ಅವತಾರಗಳು ವರ್ಣನೆಗಳು ಮಾತ್ರ ಕಾಣ್ತವೆ ಭಾಗವತದಲ್ಲಿ ವಿಷ್ಣುವಿನ ದಶಾವತಾರಗಳು ಅಂತ ಹೇಳೋಣವೆ ವಿಷ್ಣು ಪುರಾಣದಲ್ಲಿ ಅದು ಆ ಕೆಲಸ ಆಗಿದೆ ಈಗ ಪುನಃ ಮತ್ತೆ ಇಲ್ಲಿ ದಶಾವತಾರ ಹಾಕಬೇಕು ದಶಾವತಾರವೂ ಇದೆ ಜೊತೆಗೆ ಆ ದಶಾವತಾರ ಬಿಟ್ಟು ಬೇರೆ 25 ಅವತಾರಗಳು ಭಾಗವತ ಪುರಾಣದಲ್ಲಿ ಇದೆ ದಶಾವತಾರಗಳು ಇದ್ದಾವೆ ವಿಷ್ಣುವಿನ ಅದು ಬಿಟ್ಟು 25 ಅವತಾರಗಳು ಭಾಗವತ ಪುರಾಣದಲ್ಲಿ ಇದ್ದಾವೆ ಆಮೇಲೆ ಶಿವಪುರಾಣದಲ್ಲಿ ವರ್ಣಿತವಾಗಿರುವಂತಹ ವಿಷಯಗಳು ಭಾಗವತ ಪುರಾಣದಲ್ಲಿ ಇದ್ದಾವೆ ಸಮುದ್ರ ಮಥನ ಇತ್ಯಾದಿಗಳು ಆ ಭಾಗವತ ಪುರಾಣದಲ್ಲಿದೆ ಬಾಣಾಸುರನ ಜೊತೆಗೆ ಯುದ್ಧ ಭಾಗವತ ಪುರಾಣದಲ್ಲಿದೆ ಅವನು ಬಾಣಾಸುರ ಹೇಗಾದ ಅನ್ನೋ ಕಥೆ ಭಾಗವತ ಪುರಾಣದಲ್ಲಿದೆ ದೇವಿ ಪುರಾಣಗಳು ವಿಷಯವೂ ಭಾಗವತದಲ್ಲಿದ್ದಾವೆ ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಆಯಾ ಪುರಾಣ ಪ್ರತಿಪಾದಿತ ರೂಪ ಮಾತ್ರ ದೇವತಾ ರೂಪ ಮಾತ್ರ ಹೇಳಿದರೆ ಭಾಗವತ ಪುರಾಣದಲ್ಲಿ ಎಲ್ಲವನ್ನೂ ಆವಿರ್ಭವಿಸಿಕೊಳ್ಳುವಂತಹದ್ದು ಅಷ್ಟೇ ಅಲ್ಲ ಬ್ರಹ್ಮ ವಿಷ್ಣು ಶಿವ ಗಣೇಶ ಸ್ಕಂದ ಈ ದೇವತೆಗಳು ಅಷ್ಟೇ ಅಲ್ಲ ವೇದಗಳಲ್ಲಿ ಹೇಳಿರುವಂತಹ ಇಂದ್ರನ ಕುರಿತೂ ಭಾಗವತ ಪುರಾಣದಲ್ಲಿ ಇದೆ ಏನ್ ಹೇಳ್ತಾರೆ ಮತ್ಸ್ಯ ಪುರಾಣದಲ್ಲಿ ಇನ್ನೊಂದೇ ಕಡೆ ಭಾಗವತ ಅನ್ನೋದು ಭಾಗವತ ಗ್ರಂಥ ದಾನ ಮಾಡುವಂತಹ ಹೇಗೆ ಮಾಡಬೇಕು ಅನ್ನೋ ವಿಧಿ ಹೇಳುವಾಗ ಮತ್ಸ್ಯ ಪುರಾಣದಲ್ಲಿ ಏನ್ ಹೇಳ್ತಾರೆ ಭಾಗವತ ಗ್ರಂಥ ಯಾವುದಕ್ಕೆ ಭಾಗವತ ಗ್ರಂಥ ಅನ್ಬೇಕು ವೃತ್ರಾಸುರ ವಧೋಪೇತಂ ತದ್ ಭಾಗವತ ಇಷ್ಯತೆ ಅಂತ ಹೇಳ್ತಾರೆ ಭಾಗವತ ಅಂದ್ರೆ ಗ್ರಂಥ ಯಾವುದು ಯಾವ ಗ್ರಂಥದಲ್ಲಿ ವೃತ್ರಾಸುರನ ವಧೆಯನ್ನು ಹೇಳಿದೆಯೋ ಅದು ಭಾಗವತ ಗ್ರಂಥ ಅಂತ ಹೇಳ್ತಾರೆ ವೃತ್ರಾಸುರನ ವಧೆ ನಮಗ್ ಗೊತ್ತು ವೃತ್ರಾಸುರನ್ನ ಕೊಂದವರು ಯಾರು ಇಂದ್ರ ಇಂದ್ರನ ಕಥೆಯೂ ಈ ಭಾಗವತದಲ್ಲಿ ಇದೆ ಆದ್ರಿಂದ ಹೀಗಾಗಿ ಈ ಎಲ್ಲ ದೇವತಾ ರೂಪಗಳ ಇತರ ದೇವತಾ ರೂಪಗಳಿಗಿಂತ ಕಡಿಮೆ ಅಥವಾ ಮೇಲು ಅನ್ನುವಂತಹ ಭಾವನೆ ಈ ಭಾಗವತ ಪುರಾಣದಲ್ಲಿ ಇಲ್ಲ ಆದ ಕಾರಣದಿಂದ ಭಾಗವತ ಪುರಾಣ ಅನ್ನುವಂತಹದ್ದು ಶ್ರೇಷ್ಠ ಅಂತ ಹೇಳ್ತೀವಿ
ಒಂದು ಇನ್ನು ಒಂದು ನಾವು ಭಾಗವತ ಪುರಾಣದ ಒಂದು ವೈಶಿಷ್ಟ್ಯತೆಯನ್ನು ನೋಡುವಾಗ ಮೂರನೇ ಪಾಯಿಂಟ್ ಏನು ನಮಗೆ ಶಾಸ್ತ್ರೋಪದೇಶ ಇರುವಂತಹದ್ದು ಭಗವಂತನ ಉಪಾಸನೆ ಮಾಡುವುದಕ್ಕೆ ಪ್ರಧಾನವಾಗಿರುವಂತಹದ್ದು ಎರಡು ರೀತಿಯ ಉಪಾಸನೆ ಎರಡು ರೀತಿಯ ಭಗವಂತನ ಉಪಾಸನೆಯನ್ನು ಮಾಡ್ತೇವೆ ಹೇಗೆ ಮಾಡ್ತೇವೆ ಒಂದು ಸಗುಣೋಪಾಸನೆ ಇನ್ನೊಂದು ನಿರ್ಗುಣೋಪಾಸನೆ ಇದಕ್ಕೇನೆ ಸಾಕಾರ ಉಪಾಸನೆ ನಿರಾಕಾರ ಉಪಾಸನೆ ಅಂತ ಹೇಳ್ತಾರೆ ಭಗವಂತನನ್ನ ಯಾವುದೋ ಒಂದು ರೂಪದಲ್ಲಿ ನನ್ನ ನಮ್ಮ ಮನಸ್ಸಿನಲ್ಲಿ ಆ ರೂಪವನ್ನು ಇಟ್ಟುಕೊಂಡು ಆ ಗುಣಗಳನ್ನು ಇಟ್ಟುಕೊಂಡು ಆಕಾರ ಗುಣಗಳನ್ನು ಇಟ್ಟುಕೊಂಡು ಒಂದು ರೂಪವನ್ನು ಇಟ್ಟುಕೊಂಡು ಆ ರೂಪ ಅಂದಮೇಲೆ ಆ ರೂಪಕ್ಕೆ ಕೆಲವೊಂದು ಆಕಾರ ಆಕಾರ ಅಂದಮೇಲೆ ಅದಕ್ಕೆ ತಕ್ಕಂತೆ ಕೆಲವೊಂದು ಗುಣಗಳು ಆ ಗುಣಗಳನ್ನು ಇಟ್ಟುಕೊಂಡು ಭಗವಂತನನ್ನು ಉಪಾಸನೆ ಮಾಡುವಂತಹದ್ದು ಇನ್ನು ಇನ್ನೊಂದಿದೆ ಆ ಭಗವಂತನಿಗೆ ಯಾವ ರೂಪ ಆಕಾರಗಳು ಇಲ್ಲದೇನೆ ಭಗವಂತನನ್ನು ಉಪಾಸನೆ ಮಾಡುವಂತಹದ್ದು ಅದು ನಿರ್ಗುಣೋಪಾಸನೆ ಇವೆರಡನ್ನು ನಾವು ನಿತ್ಯನೇ ಮಾಡ್ತೇವೆ ನಮಗೆ ಗೊತ್ತಿಲ್ಲ ಅಷ್ಟೇ ಹಾಗೆ ಸಾಲಿಗ್ರಾಮದ ಪೂಜೆಯನ್ನು ಮಾಡ್ತೇವೆ ಸಾಲಿಗ್ರಾಮದಲ್ಲಿ ಭಗವಂತನ ಯಾವ ರೂಪ ಯಾವ ಗುಣ ಯಾವ ಆಕಾರ ನಮಗೆ ಕಾಣಿಸುತ್ತೆ ಒಂದು ಕಲ್ಲು ಫಾಸಿಲ್ ವೈಜ್ಞಾನಿಕವಾಗಿ ನೋಡಿದಾಗ ಅದು ಪಳೆಯುಳಿಕೆ ಹೌದು ತಾನೆ ಆ ಕ್ರಿಮಿಗಳ ಸತ್ತ ಕ್ರಿಮಿಗಳ ಪಳೆಯುಳಿಕೆಯ ಚಿತ್ರದ ಮೇಲೆ ಆ ಗೆರೆಗಳು ಮೂಡಿರ್ತವೆ ಇದು ವೈಜ್ಞಾನಿಕವಾಗಿರುವಂತಹದ್ದು ಅತ್ಯಂತ ಭೌತಿಕವಾಗಿ ನೋಡೋದಾದ್ರೆ ಆದರೆ ಈ ಸಾಲಿಗ್ರಾಮದಲ್ಲಿ ನಾವೇನು ಕಾಣ್ತೇವೆ ಸಾಕ್ಷಾತ್ ವಿಷ್ಣುವನ್ನು ಕಾಣ್ತೇವೆ ಅಲ್ಲಿ ವಿಷ್ಣುವಿನ ನಾಲ್ಕು ಕೈಗಳು ಇಲ್ಲ ಅವನು ಪೀತಾಂಬರ ಇಲ್ಲ ಶಂಖ ಚಕ್ರಗಳು ಇಲ್ಲ ಆದರೂ ಅದರಲ್ಲಿ ವಿಷ್ಣುವನ್ನು ಕಾಣ್ತೇವೆ ತಾನೆ ಇದು ನಿರ್ಗುಣೋಪಾಸನೆಗೆ ಮೊದಲನೆಯ ಒಂದು ಹೆಜ್ಜೆ ಅದಕ್ಕೆ ಪ್ರತೀಕೋಪಾಸನೆ ಅಂತ ಹೆಸರು ಪ್ರತೀಕ ವಿಷ್ಣುವಿನ ಪ್ರತೀಕ ಹಾಗೆ ಶಿವಲಿಂಗದಲ್ಲಿ ಶಿವನನ್ನು ಕಾಣ್ತೇವೆ ಆ ಲಿಂಗದಲ್ಲಿ ಕಣ್ಣಿಲ್ಲ ಮೂಗಿಲ್ಲ ಕೈಕಾಲುಗಳಿಲ್ಲ ನಾರ್ಬಡಿ ಇಲ್ಲ ಜಟೆ ಇಲ್ಲ ಏನೂ ಇಲ್ಲ ಆದರೂ ಅಲ್ಲಿ ಶಿವನನ್ನು ಕಾಣ್ತೇವೆ ಇದು ಆ ನಿರ್ಗುಣೋಪಾಸನೆಗೆ ಮೊದಲನೇ ಹೆಜ್ಜೆ ಪ್ರತೀಕೋಪಾಸನೆ ಅಂತ ಹೀಗೆ ಉಪಾಸನಾ ಮಾರ್ಗದಲ್ಲಿ ಮೊದಲು ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಆ ರೂಪಗಳನ್ನು ನೋಡುವಂತಹದ್ದು ಮೊದಲನೇ ಹೆಜ್ಜೆ ಇದಕ್ಕೆ ಸಗುಣೋಪಾಸನೆ ಆಮೇಲೆ ಪ್ರತೀಕೋಪಾಸನೆ ಆಮೇಲೆ ನಿರ್ಗುಣೋಪಾಸನೆ ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಇದೇ ಇದೇ ಅರ್ಥವನ್ನು ತಿಳಿಸ್ಕೊಡೋದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಉತ್ತಮ ಮಾನಸ ಪೂಜಾ ನಾವು ಮಾನಸ ಪೂಜೆಯಲ್ಲಿ ಯಾರು ರಥರಾಗಿರ್ತೇವೆಯೋ ಅವರು ಅತ್ಯಂತ ಉತ್ತಮರು ಅಂತ ಲಿಂಗ ಪೂಜಾಚ ಮಧ್ಯಮ ಲಿಂಗ ಅಂತ ಕೇಳಿದಾಗ ಬರೀ ಶಿವಲಿಂಗ ಅಂತಲ್ಲ ಸಾಲಿಗ್ರಾಮ ಅದು ಒಂದು ಲಿಂಗವೇನೆ ಗಣೇಶನಿಗೂ ಒಂದು ಲಿಂಗ ಕೆಂಪಾಗಿರುವಂತಹ ಕಲ್ಲು ದೇವಿಗೂ ಒಂದು ಲಿಂಗ ಬೂದು ಬಣ್ಣವಾಗಿರುವಂತಹದ್ದು ಸೂರ್ಯನಿಗೂ ಒಂದು ಲಿಂಗ ರಜತ ಬಣ್ಣವಾಗಿರುವಂತಹದ್ದು ಕಲ್ಲು ಅವುಗಳಿಗೆ ನಾವು ಆ ಒಂದು ದೇವತೆಯ ಪ್ರತೀಕ ಅನ್ನೋ ರೂಪದಲ್ಲಿ ನೋಡ್ತೇವೆ ಅದಕ್ಕೆ ಲಿಂಗ ಪೂಜಾ ಅಂತ ಹೇಳ್ತೇವೆ ಉತ್ತಮ ಮಾನಸ ಪೂಜಾ ಲಿಂಗ ಪೂಜಾಚ ಮಧ್ಯಮ ಅಧಮ ಮೂರ್ತಿ ಪೂಜಾಚ ಮೂರ್ತಿಗಳನ್ನು ಆಯಾ ರೂಪಗಳನ್ನು ಇಟ್ಟುಕೊಂಡು ಕೈ ಕಾಲು ಕಣ್ಣು ಮೂಗು ಕಿರೀಟ ಇತ್ಯಾದಿಗಳನ್ನು ಆಭರಣಗಳನ್ನು ಹಾಕಿ ಮಾಡುವಂತಹದ್ದು ಇದು ಅಧಮ ತೀರ ಕಡೆಯ ಹಂತ ಅಂತ ಹೇಳ್ತೇವೆ ನಮ್ಮ ಮಾರ್ಗ ಅಥವಾ ನಮ್ಮ ಗುರಿ ಯಾವ ಕಡೆ ಇರಬೇಕು ನಾವು ಅಧಮದಿಂದ ಶುರು ಮಾಡಿ ಆಮೇಲೆ ನಿಧಾನಕ್ಕೆ ಮಧ್ಯಮಕ್ಕೆ ಹೋಗಿ ಆಮೇಲೆ ನಾವು ಉತ್ತಮ ಪೂಜೆಗೆ ಹೋಗುವಂತಹದ್ದು ಗುರಿ ಆಗಿರಬೇಕು ಆ ಮಾರ್ಗ ಯಾವುದು ಕಲಿಸ್ಕೊಡ್ತದೆ ಅಂತ ಕೇಳಿದಾಗ ಆ ಮಾರ್ಗ ಭಾಗವತ ಪುರಾಣ ಕಲಿಸ್ಕೊಡ್ತದೆ ಆದ್ರಿಂದ ಭಾಗವತ ಪುರಾಣ ಶ್ರೇಷ್ಠ ಅಂತ ಮೊದಲು ಮೂರ್ತಿ ಪೂಜೆಯಿಂದ ಆ ಭಗವಂತನ ಗುಣವರ್ಣನೆಗಳನ್ನ ಮಹಿಮೆಯನ್ನ ಇವನು ಇಂಥ ದೊಡ್ಡ ಯುದ್ಧ ಮಾಡ್ದ ನಾಲ್ಕು ಕೈಗಳಿಂದ ಆ ಚಕ್ರದಿಂದ ಹಾಗೆ ಹೊಡೆದ ಶಂಖದಿಂದ ಹೀಗೆ ಹೊಡೆದ ಇತ್ಯಾದಿಗಳ ಗದೆಯಿಂದ ಹೊಡೆದ ಅದನ್ನೆಲ್ಲ ವರ್ಣನೆಗಳನ್ನು ಹೇಳ್ತದೆ ಆಮೇಲೆ ಅದರ ಪ್ರತೀಕವಾಗಿರುವಂತಹದ್ದನ್ನು ಹೇಳ್ತದೆ ಆಮೇಲೆ ಅವನು ಮೂಲದಲ್ಲಿರುವಂತಹನು ನಿರ್ಗುಣನೇ ಭಗವಂತನೊಬ್ಬನೇ ಅವನು ನಿರ್ಗುಣನೇ ನಿರಾಕಾರನೇ ನಿಷ್ಕಲಂಜನೇ ನಿರಂಜನನೇ ಎನ್ನುವಂತಹ ರೂಪದಲ್ಲಿ ತಿಳಿಸ್ಕೊಡ್ತದೆ ಭಾಗವತ ಗ್ರಂಥ ಆದ ಕಾರಣದಿಂದ ಭಾಗವತ ಅನ್ನುವಂಥದ್ದು ಶ್ರೇಷ್ಠ ಯಾಕೆ ಹೇಳ್ತಾರೆ ಇದಕ್ಕೆ ಸಗುಣೋಪಾಸನೆ ನಿರ್ಗುಣೋಪಾಸನೆಯನ್ನು ಎರಡೂ ಒಟ್ಟಿಗೆ ಒಂದೇ ಗ್ರಂಥದಲ್ಲಿ ಹೇಳುವಂತಹ ಗ್ರಂಥ ಯಾವುದಾದ್ರೂ ಇದ್ರೆ ಅದು ಭಾಗವತ್ ಪುರಾಣ ಅಂತ ಹೇಳಿ ತರಿಸ್ಕೊಳ್ತದೆ ಬೇರೆ ಗ್ರಂಥಗಳಲ್ಲಿ ಸಗುಣೋಪಾಸನೆಗೆ ಮಾತ್ರ ಹೆಚ್ಚು ಮಹತ್ವ ಇಲ್ಲಿ ಹೆಚ್ಚು ಕಡಿಮೆ ಅನ್ನುವಂತಹದ್ದು ಯಾವುದಿಲ್ಲ ಸಗುಣೋಪಾಸನೆ ನಿರ್ಗುಣೋಪಾಸನೆ ಎರಡನ್ನು ಇಲ್ಲಿ ಹೇಳಿರುವಂತಹದ್ದು ಅದರಿಂದ ಭಾಗವತ ಪುರಾಣ ಅಂತ ಹೇಳಿ ಭಾಗವತದ ಮಹಿಮೆ ಅಂತ ಕರೆಸ್ತಾರೆ ಇನ್ನೂ ಒಂದು ಮಹಿಮೆ ಯಾಕೆ ಇದು ಮೂರು ಅಂಶಗಳಾದ ನಾಲ್ಕನೇ ಅಂಶ ಯಾಕಿದು ಭಾಗವತ ಪುರಾಣ ಬರೀ ಪುರಾಣಕ್ಕಷ್ಟೇ ಇಲ್ಲ ನಾವು ಹಿಂದೆ ಹೇಳಿದ್ವಿ ವೇದ ಶಾಸ್ತ್ರ ಪುರಾಣ ಅಂತ ಹೇಳಿದ್ವಿ ಈ ಭಾಗವತ ಪುರಾಣ ವೇದಕ್ಕೂ ಸಮನಾಗಿದೆ ಶಾಸ್ತ್ರಕ್ಕೂ ಸಮನಾಗಿದೆ ಪುರಾಣದಂತೂ ಇದ್ದೇ ಇದೆ ಆದ್ರಿಂದ ಭಾಗವತ ಪುರಾಣ ಶ್ರೇಷ್ಠ
ವೇದ ಕ್ಕೆ ಹೇಗೆ ಸಮನಾಗಿದೆ ಅಂತ ಕೇಳಿದಾಗ ನಮಗೆಲ್ಲರಿಗೂ ಗೊತ್ತು ಇಡಿ ವೇದಗಳ ಒಂದು ಸಾರಾಂಶ ಅಥವಾ ಒಂದು ಸತ್ವ ಯಾವ ಮಂತ್ರದಲ್ಲಿ ಇದೆ ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರದಲ್ಲಿ ಇದೆ ಅದರಿಂದ ಗಾಯತ್ರಿ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಜಪ ಮಾಡಬೇಕು ಅನ್ನೋದು ನಮಗೆ ಗೊತ್ತು ಹಿರಿಯರು ನಮಗೆ ಉಪನಯನ ಸಂದರ್ಭದಲ್ಲಿ ಹೇಳಿರ್ತಾರೆ ವೇದಾರ್ಥಗಳನ್ನು ಬಲ್ಲಬೇಕು ತಿಳಿಬೇಕು ಅಂತ ಕೇಳಿದಾಗ ಆ ಉಪಾಸನೆಗೆ ಮಾರ್ಗವಾಗಿರುವಂತಹದ್ದು ಗಾಯತ್ರಿ ಮಂತ್ರ ಜಪ ಅಂತ ಆ ಗಾಯತ್ರಿ ಮಂತ್ರದ ಜಪಕ್ಕೆ ಗಾಯತ್ರಿ ಮಂತ್ರದ ಅರ್ಥಕ್ಕೆ ಸಮನಾಗವಾಗಿರುವಂತಹದ್ದು ಈ ಭಾಗವತ ಪುರಾಣ ಅಂತ ಹೇಳ್ತಾರೆ ಹಾಗೆ ಆ ಭಾಗವತ ಪುರಾಣದ ಮೊದಲನೆಯ ಮಂಗಲ ಶ್ಲೋಕ ಏನಿದೆ ಆ ಮಂಗಲ ಶ್ಲೋಕದಲ್ಲಿಯೇನೇ ಗಾಯತ್ರಿ ಮಂತ್ರದ ಛಾಯೆಯನ್ನ ನೆರಳನ್ನ ಕಾಣುತ್ತೇವೆ ಗಾಯತ್ರಿ ಮಂತ್ರದಲ್ಲಿ ಏನು ಹೇಳಿದಾರೆಯೋ ಅದೇ ಅರ್ಥವನ್ನು ಈ ಮಂಗಲ ಶ್ಲೋಕದಲ್ಲಿ ಹೇಳಿದ್ದಾರೆ ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೈಶ್ವಬಿದ್ಧ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಪರ ನಿರಸ್ತ ಕುಹಕಃ ಸತ್ಯಂ ಪರಂ ಧೀಮಹಿ ಅಂತ ಮಂಗಲ ಶ್ಲೋಕ ಈ ಒಂದು ಮಂಗಲ ಶ್ಲೋಕದಲ್ಲಿ ಇಡೀ ಭಾಗವತದ ಮುಂದಿನ ಭಾಗವತ ಪುರಾಣದಲ್ಲಿ ನಾವು ಏನೇನೇನೇನು ಹೇಳೋದಕ್ಕೆ ಹೊರಟಿದ್ದೇವೆ ಅದೆಲ್ಲವನ್ನು ಸಾರಾಂಶ ರೂಪದಲ್ಲಾಗಿ ಹೇಳಿರುವಂತಹದ್ದು ಈ ಮಂಗಲ ಶ್ಲೋಕದಲ್ಲಿ ಇಡೀ ಭಾಗವತದ ಜಿಸ್ಟ್ ನಾವು ನೋಡೋದು ಅಂತಾದ್ರೆ ಮಂಗಲ ಶ್ಲೋಕ ಈ ಮಂಗಲ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಾಗವತದ ಏನು ಹೇಳುತ್ತದೆ ಅದೆಲ್ಲವೂ ನಮಗೆ ಅರ್ಥ ಆಗ್ಬಿಡ್ತದೆ ಮುಂದೆ ಬರುವಂತಹದ್ದು ಬರೀ ಟಾಪಿಕ್ಸ್ಗಳಷ್ಟೇ ಉಳಿತವೆ ಅದರಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಈ ಮಂಗಲ ಶ್ಲೋಕದಲ್ಲಿಯೇ ಗೊತ್ತಾಗ್ತದೆ ಆದ್ದರಿಂದ ಈ ಮೊದಲನೇ ಒಂದು ಮಂಗಲ ಪದ್ಯಕ್ಕೆ ಈ ಪದ್ಯದ ಮಹಿಮೆಯನ್ನು ಇಟ್ಟುಕೊಂಡು ಅಥವಾ ಪದ್ಯ ಎಷ್ಟು ತೆರನಾಗಿರುವಂತಹ ಅರ್ಥ ನಮಗೆ ಹೇಳಬಹುದು ಅನ್ನೋದಿಟ್ಟುಕೊಂಡು ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಕವಿಗಳು ದಾರ್ಶನಿಕರು ಒಂದೇ ಒಂದು ಪದ್ಯದ ಮೇಲೆ 100 ಶ್ಲೋಕಗಳನ್ನು ರಚನೆ ಮಾಡಿ ಅದಕ್ಕೆ ಆದ್ಯ ಪದ್ಯ ಶತಕ ಅಂತ ಹೆಸರಿಟ್ಟರು ಆದ್ಯ ಪದ್ಯ ಅಂತ ಹೇಳಿದ್ರೆ ಭಾಗವತದ ಮೊದಲನೇ ಪದ್ಯ ಜನ್ಮಾದ್ಯಸ್ಯ ಯತಃ ಈ ಒಂದು ಸ್ತೋತ್ರದ ಮೇಲೆ 100 ಶ್ಲೋಕಗಳನ್ನು ರಚನೆ ಮಾಡಿದರು ಅಷ್ಟು ಅರ್ಥ ಗರ್ಭಿತವಾಗಿರುವಂತಹದ್ದು ಅದು ಶ್ಲೋಕ ಆ ಅರ್ಥಗರ್ಭಿತತೆಯಲ್ಲಿ ನಾವು ನೋಡುವಾಗ ಮೊದಲನೇ ಅರ್ಥ ಯಾವ ನೋಡ್ತೇವೆ ಗಾಯತ್ರಿ ಮಂತ್ರದ ಪರವಾಗಿ ಅಥವಾ ಗಾಯತ್ರಿ ಮಂತ್ರದ ಅರ್ಥವನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅದಕ್ಕೆ ಸಂಕೇತ ಹೇಗೋ ಗಾಯತ್ರಿ ಮಂತ್ರದಲ್ಲಿ ಕೊನೆಗೆ ಧಿಯೋಯೋನ ಧೀಮಹಿ ಅನ್ನೋ ಪದ ಬಳಸ್ತೇವೆ ಭರ್ಗೋ ದೇವಸ್ಯ ಧೀಮಹಿ ಧೀಮಹಿ ನಾವು ಇದು ಆರ್ಷ ಪ್ರಯೋಗ ಸಾಧಾರಣ ಸಂಸ್ಕೃತ ವ್ಯಾಕರಣದಲ್ಲಿ ಧೀಮಹಿ ಅನ್ನೋ ಪ್ರಯೋಗ ಪದ ಪ್ರಯೋಗ ಬರೋಗಿಲ್ಲ ಧ್ಯಾಯೇಮ ಅನ್ನೋ ಪದ ಬರ್ತದೆ ಆದರೆ ವೇದ ಸಂಸ್ಕೃತ ವೈದಿಕ ಸಂಸ್ಕೃತದಲ್ಲಿ ಧೀಮಹಿ ಅನ್ನೋ ಪ್ರಯೋಗ ಬರ್ತದೆ ಆ ವೈದಿಕ ಸಂಸ್ಕೃತದ ಪದ ಪ್ರಯೋಗವನ್ನು ಈ ಭಾಗವತದ ಆದ್ಯ ಮಂಗಲ ಶ್ಲೋಕದಲ್ಲಿ ಧೀಮಹಿ ಅಂತಲೇನೆ ಬಳಸಿರೋದ್ರಿಂದ ಗಾಯತ್ರಿ ಮಂತ್ರಕ್ಕೂ ಈ ಒಂದು ಮಂಗಲ ಶ್ಲೋಕಕ್ಕೂ ನೇರವಾದ ಸಂಬಂಧವನ್ನು ನಾವು ನೋಡ್ತೇವೆ ಯಾಕೆ ಗಾಯತ್ರಿ ಮಂತ್ರ ಎಷ್ಟು ಅರ್ಥ ಗರ್ಭಿತವೋ ಅದೇ ಅರ್ಥವನ್ನು ಈ ಶ್ಲೋಕದಲ್ಲಿದೆ ಅಂತ ಏನ್ ಹೇಳ್ತದೆ ಗಾಯತ್ರಿ ಮಂತ್ರದಲ್ಲಿ ದೇವಸ್ಯ ಸವಿತುಹು ದೇವಸ್ಯ ಆ ಸವಿತೃ ಎಂಬ ದೇವನ ಅದರ ವಿವರಣೆಗೆ ಏನ್ ಕೊಡ್ತಾರೆ ಯಾವುದರಿಂದ ಈ ಸೃಷ್ಟಿ ಸ್ಥಿತಿ ಲಯಗಳು ಗಾಯತ್ರಿ ಮಂತ್ರದಲ್ಲಿ ಪ್ರತಿಪಾದಿತ ದೇವತೆ ಯಾರು ಸೂರ್ಯ ಸೂರ್ಯ ಅನ್ನೋದು ಗೊತ್ತು ಸವಿತೃ ಅಂದ್ರೆ ಸೂರ್ಯ ಸವಿತುಹು ದೇವಸ್ಯ ಆ ಸವಿತ್ರ ದೇವತೆಯ ಅಂತ ಹೇಳ್ತೇವೆ ಸವಿತ್ರ ದೇವತೆಯಿಂದ ಏನಾಗ್ತದೆ ಯಾರಿಗೆ ಸವಿತ್ರ ದೇವತೆ ಅನ್ನಬೇಕು ಯಾರಿಂದ ಸೃಷ್ಟಿ ಸ್ಥಿತಿ ಲಯಗಳಾಗ್ತವೆಯೋ ಅದು ಸವಿತ್ರ ದೇವತೆ ಅಂತ ನಾವು ವಿವರಣೆಯನ್ನು ಕೊಡ್ತೇವೆ ಯಾರಿಂದ ಸೃಷ್ಟಿ ಸ್ಥಿತಿ ಲಯಗಳು ಅಂತ ಗಾಯತ್ರಿ ಮಂತ್ರದಲ್ಲಿ ಸವಿತ್ರ ದೇವತೆಗೆ ವಿವರಣೆ ಕೊಟ್ಟುಬಿತಾನೆ ಅದೇ ಮಾತನ್ನ ಈ ಒಂದು ಜನ್ಮ ಆದಿ ಅಸ್ಯ ಯತಃ ಅನ್ನೋ ಪದದಿಂದ ಹೇಳ್ತಾರೆ ಜನ್ಮ ಆದಿ ಜನ್ಮ ಅಂದ್ರೆ ಸೃಷ್ಟಿ ಆದಿ ಪದದಿಂದ ಸ್ಥಿತಿ ಮತ್ತು ಲಯಗಳು ಸೃಷ್ಟಿ ಸ್ಥಿತಿ ಲಯಗಳು ಅಸ್ಯ ಈ ಜಗತ್ತಿನ ಯತಃ ಯಾವುದರಿಂದ ಈ ಅಸ್ಯ ಜಗತಃ ಜನ್ಮ ಆದಿ ಯಸ್ಯ ಯತಃ ಯಾವುದರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಆಗ್ತಾ ಇವೆಯೋ ಅದನ್ನ ಕುರಿತು ನಾನು ಧೀಮಹಿ ನಾವು ಚಿಂತಿಸೋಣ ಧ್ಯಾನ ಮಾಡೋಣ ಅಂತ ಹೇಳ್ತೇವೆ ಗಾಯತ್ರಿ ಮಂತ್ರದಿಂದ ಇಲ್ಲಿ ನೋಡಿದ್ವಿ ನಾವು ಗಾಯತ್ರಿ ಮಂತ್ರದ ನೆರಳು ಹಾಗೇನೆ ಇಲ್ಲಿ ಈ ಪ್ರತಿಯೊಂದು ಪದವನ್ನು ಹೇಳಬಹುದು ಗಾಯತ್ರಿ ಮಂತ್ರದ ಒಂದೊಂದು ಪದವೂ ಆ ಪದದ ಅರ್ಥವೂ ಈ ಮಂಗಲ ಶ್ಲೋಕದಲ್ಲಿ ಸಿಗುತ್ತೆ ಅದಕ್ಕೆ ಸಮಯ ಬಾಳಬೇಕಾಗ್ತದೆ ಆದ್ರಿಂದ ಒಂದು ಉದಾಹರಣೆ ನಿಮಗೆ ಕೊಟ್ಟು ನೋಡಿದೆ ಗಾಯತ್ರಿ ಮಂತ್ರದ ಅರ್ಥ ಇದರಲ್ಲಿ ಅಡಗಿದೆ ಅನ್ನೋದ್ರಿಂದ ಭಾಗವತ ಪುರಾಣ ಬಹಳ ಶ್ರೇಷ್ಠ ಅನ್ನೋದು ಇನ್ನು ಐದನೆಯ ಅಂಶ ನೋಡ್ತೇವೆ ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ಸಿದ್ಧಾಂತ ಏನಿದೆಯೋ ಅದೆಲ್ಲವೂ ಶಾಸ್ತ್ರದಲ್ಲಿದೆ ಅಂತ ನಾವು ಈಗಾಗಲೇ ಹಿಂದೆ ಹೇಳಿದ್ವಿ ಬ್ರಹ್ಮಸೂತ್ರಗಳು ಬಾದರಾಯಣ ರಚಿಸಿರುವಂತಹ 555 ಸೂತ್ರಗಳು ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೆಸರು ಶಾರೀರಿಕ ಮೀಮಾಂಸಾ ಅಂತ ಹೇಳಿ ಇನ್ನೊಂದು ಹೆಸರು ಅಂತ ನೋಡಿದ್ವಿ ತಾನೆ
ಐನೂರ 55 ಶ್ಲೋಕಗಳಲ್ಲಿ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ಮೇಲೆ ನಾವು ಬ್ರಹ್ಮನನ್ನು ಕುರಿತು ತಿಳ್ಕೊಳ್ಳೋದಕ್ಕೆ ಹೊರಟೇವೆ ಅಂತ ಹೇಳ್ತಾನೆ. ಮುಂದಿನ ಎರಡನೇ ಸೂತ್ರ ಯಾವುದು? ಜನ್ಮಾದ್ಯಸ್ಯ ಯಥ ಅನ್ನೋದೇ ಎರಡನೇ ಸೂತ್ರ. ಆ ಎರಡನೇ ಸೂತ್ರ ಯಥಾವತ್ತಾಗಿ ಈ ಭಾಗವತ ಮಂಗಳ ಶ್ಲೋಕದ ಭಾಗವತ ಪುರಾಣದ ಮಂಗಳ ಶ್ಲೋಕದಲ್ಲಿ ಯಥಾವತ್ತಾಗಿ ತೆಗೆದುಕೊಂಡ್ರು. ಜನ್ಮಾದ್ಯಸ್ಯ ಯಥೋನ್ವಯಾದ ಇತರರ್ಹ ಅಂತ ಅಂದ್ರೆ ಬ್ರಹ್ಮಸೂತ್ರದ ಮೊದಲನೇ ಸೂತ್ರವು ಈ ಶ್ಲೋಕದಲ್ಲಿದೆ. ಅಂದ್ರೆ ಏನು? ಶಾಸ್ತ್ರದ ನೆರಳು ಇದರಲ್ಲಿದೆ, ಶಾಸ್ತ್ರಕ್ಕೆ ಸಮವಾಯಿತು ಅಂತ ಹೇಳಿದ್ರು. ಈ ಕಾರಣದಿಂದ ಹಾಗೆ ಉಪನಿಷತ್ತಿನಲ್ಲಿ ಬ್ರಹ್ಮವನ್ನ ಕುರಿತು ಹೇಗೆ ಪ್ರತಿಪಾದನೆ ಮಾಡ್ತಾರೆ? ಉಪನಿಷತ್ತಿನಲ್ಲಿ ಬ್ರಹ್ಮವನ್ನ ಕುರಿತು ಎರಡು ರೀತಿ ಪ್ರತಿಪಾದನೆ ಹೇಳ್ತಾರೆ. ಬ್ರಹ್ಮ ಅಂದ್ರೇನು, ಬ್ರಹ್ಮದ ಲಕ್ಷಣವೇನು ಅಂತ ಕೇಳಿದಾಗ ಎರಡು ರೀತಿ ಹೇಳ್ತಾರೆ. ಒಂದು ಸ್ವರೂಪ ಲಕ್ಷಣ ಹೇಳ್ತಾರೆ, ಒಂದು ತಟಸ್ಥ ಲಕ್ಷಣವನ್ನು ಹೇಳ್ತಾರೆ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ ಅಂತ ಅಂದ್ರೆ ಏನು? ಈಗ ಯೋಗೇಶ ಅಂದ್ರೆ ಯಾರು? ಯೋಗೇಶ ಅವನು ಎತ್ತರಗಿದ್ದಾನೆ, ಕಪ್ಪಗಿದ್ದಾನೆ, ವಸ್ತ್ರಗಳನ್ನು ಹಾಕೊಂಡಿರ್ತಾನೆ, ಹೀಗೆಲ್ಲ ಹೇಳುವಂತಹದ್ದು. ಯಾರು ಎಲ್ಲ ಇದ್ದಾನೋ ಅವನು ಯೋಗೇಶ ಅಂತ ಹೇಳೋದು ಒಂದು. ಯಾರು ಇವನು ಇಂಥವ್ರ ಮಗನು, ಇಂಥವ್ರು ಇದ್ದಾನೆ, ಅವನಿದ್ದಾನೆ ಅಂತ ಹೇಳೋದು ಇನ್ನೊಂದು. ಇವನೇ ಅಂತ ಹೇಳಿ ಯೋಗೇಶನಿಗೆ ತೋರಿಸ್ಬಿಟ್ಟು ಇವನೇ ಅಂತ ಹೇಳೋದು ಇದು ಎರಡು. ಇದು ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ ಅಂತ ಹೇಳಿ ಕರೆಸೋದು. ಆಕಳು ಯಾವುದಕ್ಕೆ ಹೀಗೆ ಗಂಗೆ ತಗೊಲಿದೆಯೋ, ಬೆಳ್ಳಗಿರ್ತದೆಯೋ, ಕೊಂಬಿರ್ತದೆಯೋ, ಅದೆಲ್ಲ ಆಕಳು ಅಂತ ಹೇಳೋದು ಒಂದು. ಆಕಳನ್ನು ತೆಗೆದುಕೊಂಡು ಬಂದ್ಬಿಟ್ಟು ತೋರಿಸೋದು ಇದು ಆಕಳು ಅಂತ ಹೇಳೋದು ಇನ್ನೊಂದು. ಹೀಗೆ ಹೀಗೆ ಭಗವಂತನನ್ನು, ಪರಮಾತ್ಮನನ್ನು ಉಪನಿಷತ್ತು ಎರಡು ರೀತಿಯಲ್ಲಿ ತೋರಿಸ್ಕೊಡ್ತದೆ. ಏನು? ಒಂದು ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಈ ಮಂತ್ರ ಬರ್ತದೆ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಈ ಲಕ್ಷಣ ಹೇಳ್ತೇವೆ. ಯಾವುದರಿಂದ ಇಮಾನಿ ಭೂತಾನಿ, ಈ ಭೂತಗಳು ಯಾವುದರಿಂದ ಹುಟ್ಟಿದೆಯೋ, ಏನ ಜಾತಾನೆ ಜೀವಂತೆ, ಹುಟ್ಟಿರುವಂತಹ ಎಲ್ಲ ಭೂತಗಳು ಯಾವುದರಿಂದ ಜೀವಿಸಲ್ಪಟ್ಟಿಯೋ ಅಂದ್ರೆ ಸ್ಥಿತಿಯಲ್ಲಿದೆಯೋ, ಯತ್ ಪ್ರಯಂತ್ಯ ಸಂವಿಶಂತೆ, ಯಾವುದನ್ನು ಪುನಃ ಹೋಗಿ ಸೇರ್ತವೆಯೋ, ಯಾವುದರಿಂದ ಪ್ರಳಯ ಆಗ್ತದೆಯೋ ಅದು ಬ್ರಹ್ಮ. ತದ್ ವಿಜಿಜ್ಞಾಸಸ್ವ ಅದನ್ನು ತಿಳಿದುಕೋ, ಅದುವೇ ಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾವುದರಿಂದ ಆಗಿದೆಯೋ ಅದು ಬ್ರಹ್ಮ ಅಂತ ಹೇಳುವಂತಹದ್ದು. ಇದು ಸ್ವರೂಪ ಲಕ್ಷಣ. ಇದೀಗೆ ಆಮೇಲೆ ಮುಂದೆ ಬರುವಂತಹದ್ದು ಇದೇ ತೈತ್ತಿರಿಯ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಏನ್ ಹೇಳ್ತಾರೆ? ಬ್ರಹ್ಮದ ಲಕ್ಷಣ ಹೇಗೆ ಹೇಳ್ತಾರೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮುಂಚೆ ಹೇಳಿದ ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ. ಇದು ಸತ್ಯ, ಬ್ರಹ್ಮವು ಸತ್ಯವಿದೆ, ಬ್ರಹ್ಮವು ಜ್ಞಾನವಿದೆ, ಬ್ರಹ್ಮವು ಅನಂತವಾಗಿದೆ. ಸತ್ಯ ಜ್ಞಾನ ಅನಂತದ್ದು. ಉಪನಿಷತ್ತು ಬ್ರಹ್ಮವನ್ನ ಎರಡು ರೀತಿ ನಮಗೆ ಪರಿಚಯ ಮಾಡಿಕೊಳ್ತದೆ. ಹಾಗೇನೆ ಭಾಗವತದ ಈ ಮಂಗಲ ಶ್ಲೋಕವು ಅದೇ ಎರಡು ರೀತಿಯಲ್ಲಿ ಬ್ರಹ್ಮದ ಪರಿಚಯ ಮಾಡಿಕೊಡ್ತದೆ. ಒಂದೇ ಶ್ಲೋಕದಲ್ಲಿ ಮೊದಲನೇದೇನು? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದರಿಂದ ಇದೆಲ್ಲವೂ ಹುಟ್ಟಿದೆಯೋ, ಇದೆಯೋ, ಪ್ರಲಯವಾಗ್ತದೆಯೋ ಅದು ಬ್ರಹ್ಮ ಅಂತ ಹೇಳುತ್ತಾನೆ ಉಪನಿಷತ್ತು. ಹಾಗೇನೆ ಇದರಲ್ಲಿ ಜನ್ಮಾದ್ಯಸ್ಯ ಯತಃ, ಜನ್ಮ ಅಸ್ಯ ಜಗತಃ ಜನ್ಮ ಸ್ಥಿತಿ ಲಯ ಯತಃ ಸಹ ಬ್ರಹ್ಮ ಅಂಥೇಳಿ ಆ ಲಕ್ಷಣಗಳನ್ನು ಇಲ್ಲಿ ಹೇಳಿತು. ಮುಂಚೆ ಈ ಶ್ಲೋಕದ ಕೊನೆಗೆ ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತದೆ. ಆ ಸತ್ಯವನ್ನ, ಆ ಪರವನ್ನ ನಾನು ಧ್ಯಾನಿಸ್ತೇನೆ, ಧ್ಯಾನ ಮಾಡೋಣ ಅಂತ ಹೇಳ್ತಾನೆ. ಅದು ಸತ್ಯ ಅನ್ನೋದು ಉಪನಿಷತ್ತಿನಲ್ಲಿ, ಸತ್ಯಂ ಧ್ಯಾನಂ ಅನಂತಂ ಬ್ರಹ್ಮ ಅಂತ ಹೇಳಿರ್ತಾನೆ. ಹಾಗೆ ಆ ಲಕ್ಷಣಗಳನ್ನು ಇಲ್ಲಿ ತೋರಿಸ್ತದೆ. ಆದ್ರಿಂದ ಈ ಭಾಗವತ ಪುರಾಣದ ಮಂಗಲ ಶ್ಲೋಕದಲ್ಲಿ ಉಪನಿಷತ್ತು ಹೇಗೆ ಹೇಳ್ತದೆಯೋ ಅದೇ ರೀತಿಯಲ್ಲಿ ಹೇಳ್ತದೆ ಅನ್ನೋ ಕಾರಣದಿಂದ ಭಾಗವತ ಶ್ರೇಷ್ಠ ಅಂತ ಹೇಳಿ. ಈ 5-6 ಕಾರಣಗಳಿಂದ, ಹಾಗೆ ಇನ್ನೂ ಹೇಳ್ತಾ ಹೋದ್ರೆ ಇನ್ನೂ 10 ಕಾರಣಗಳು ಹೇಳಬಹುದು ಭಾಗವತದ ವೈಶಿಷ್ಟ್ಯ ಹೇಳ್ತಾ ಹೇಳ್ತಾ. ಮುಖ್ಯವಾಗಿರುವಂತಹ ಕಾರಣಗಳನ್ನು ತಿಳಿಸಿ, ಈ 5-6 ಕಾರಣಗಳಿಂದ ಯಾವ್ಯಾವ ಅಂಶಗಳನ್ನು ಹೇಳಿದಿರೋ ಈ ಕಾರಣಗಳಿಂದ ಭಾಗವತ ಪುರಾಣ ಇತರ ಎಲ್ಲ ಶಾಸ್ತ್ರಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಈ ಕಾರಣದಿಂದಲೇನೆ ಇದರಲ್ಲಿ ಸಗುಣೋಪಾಸನೆ ನಿರ್ಗುಣೋಪಾಸನೆ ಒಟ್ಟಿಗೆ ಇದೆ. ಇದರಲ್ಲಿ ಪ್ರತಿಪಾದಿತ ದೇವತಾ ರೂಪ ಬಿಟ್ಟು ಇನ್ನೊಂದು ದೇವತೆಗೆ ಮತ್ತು ನೀಚ ಉತ್ತಮ ಇತ್ಯಾದಿಗಳನ್ನು ಹೇಳಿಲ್ಲ. ಇದರಲ್ಲಿ ಉಪನಿಷತ್ತು ಹೇಗೆ ಬ್ರಹ್ಮವನ್ನು ಪರಿಚಯ ಮಾಡಿಕೊಡ್ತದೆ ಹಾಗೇನೆ ಹೇಳಿದೆ. ಇದರಲ್ಲಿ ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ನಿರಾಕಾರ ಬ್ರಹ್ಮವನ್ನೇ ಹೇಳಿದೆ. ಇದರಲ್ಲಿ ಶಾಸ್ತ್ರಗಳು ಬ್ರಹ್ಮಸೂತ್ರಗಳು ಹೇಗೆ ಹೇಳ್ಕೊಡ್ತವೆ ಹಾಗೇನೇ ಹೇಳಿದೆ ಜನ್ಮಾದ್ಯಸ್ಯತ. ಆದ್ರಿಂದ ಇದು ವೇದಕ್ಕೂ ಸಮ, ಶಾಸ್ತ್ರಕ್ಕೂ ಸಮ, ಪುರಾಣವಂತೂ ಹೌದೇ ಹೌದು. ಆದ್ರಿಂದ ವೇದ ಶಾಸ್ತ್ರ ಪುರಾಣಗಳು ಶ್ರುತಿ ಸ್ಮೃತಿ ಪುರಾಣ ಅಂತ ನಾವು ಯಾವುದನ್ನು ಹೇಳ್ತೇವೆಯೋ ಆ ಎಲ್ಲವೂ ಈ ಭಾಗವತ ಒಂದೇನೆ. ಆದ ಕಾರಣದಿಂದ ಇದು ಭಾಗವತ ಪುರಾಣ. ನಾವು ವ್ಯಾಸ ಜೀವನವನ್ನು ನೋಡಿದಾಗಲೂ ಕೂಡ ಮೊದಲು ವ್ಯಾಸರು ವೇದದ ವಿಂಗಡಣೆ ಮಾಡಿದರು, ಆಮೇಲೆ ಧರ್ಮ ಬ್ರಹ್ಮಸೂತ್ರಗಳ ರಚನೆ ಮಾಡಿದರು, ಆಮೇಲೆ ಎಲ್ಲದರ ರಸಪಾಕವನ್ನು ಭಾಗವತದ ರೂಪದಲ್ಲಿ ನಮಗೆ ಕೊಟ್ಟರು.
ಕೊನೆ ಆವಾಗ ಅವರಿಗೆ ತೃಪ್ತಿ ಆಯಿತು ಅಂತ ಹೇಳ್ತೀವಿ ಅಂದ್ರೆ ಏನರ್ಥ ಯಾವಾಗ ನಾವು ಸಾಕಾರದಿಂದ ಸಗುಣೋಪಾಸನೆಯಿಂದ ಪ್ರತೀಕೋಪಾಸನೆಗೆ ಹೋಗಿ ಅಲ್ಲಿಂದ ನಿರ್ಗುಣೋಪಾಸನೆ ನಿರಾಕಾರ ಉಪಾಸನೆಗೆ ಹೋಗಿ ಮುಟ್ತೇವೆಯೋ ಆವಾಗ ವ್ಯಾಸ ಮಹರ್ಷಿಗಳಿಗೆ ಹಾಗೆ ತೃಪ್ತಿ ಆಗ್ತದೋ ಹಾಗೆ ನಮಗೆ ತೃಪ್ತಿ ಅಂತ ಆಗ್ತದೆ ಈ ತೃಪ್ತಿಗೆ ವೇದಾಂತದಲ್ಲಿ ಜೀವನ್ ಮುಕ್ತಿ ಅನ್ನೋ ಹೆಸರು ಅಂದ್ರೆ ಇದೇ ಜೀವನದಲ್ಲಿ ಇದೇ ಶರೀರದಲ್ಲಿ ಇದೇ ಸಂಸಾರದ ಜೊತೆಗೆ ಹೆಂಡರು ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರ ಜೊತೆಗೆ ಆಟವಾಡ್ಕೋತ ಆಡುವಾಕೋತ ನನ್ನ ಮನಸ್ಸಿನ ಒಳಗಡೆಯಲ್ಲಿ ಮನಸ್ಸಿನ ಮೂಲೆಯಲ್ಲಿ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂತಹ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯ ಅನ್ನೋದು ತೋರಿಸಿಕೊಡೋದು ಈ ಭಾಗವತ ಗ್ರಂಥ ಅಂತ ಜನಕ ಮಹಾರಾಜ ನೋಡ್ತೇವೆ ಸಂಸಾರವೂ ಮಾಡ್ತಿದ್ದ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದ ರಾಜ ದರ್ಬಾರವನ್ನು ನಡೆಸ್ತಾ ಇದ್ದ ತನ್ನ ಆತ್ಮದಲ್ಲಿ ತಾನು ಯಾವಾಗಲೂ ನಿಶ್ಚಿಂತೆಯಾಗಿ ನಿಶ್ಚಲನಾಗಿ ನಿಷ್ಕಲನಾಗಿ ನಿರಂಜನನಾಗಿ ಇರ್ತಾ ಇದ್ದ ಅಂತಹ ಕಥೆಗಳು ಈ ಭಾಗವತ ಪುರಾಣದಲ್ಲಿ ನಮ್ಗೆ ಕಾಣ್ತೇವೆ ಆದ ಕಾರಣದಿಂದ ಭಾಗವತ ಪುರಾಣ ಶ್ರೇಷ್ಠ ಅಂತ ಹೇಳ್ತಾ ಇಂತಹ ಪರಮ ಪುಣ್ಯಕರವಾಗಿರುವಂತಹ ಪುಣ್ಯ ಅನ್ನೋದು ಸ್ವಲ್ಪ ಭಾಗವತದ ಮಹಿಮೆಗೆ ಕಡಿಮೆ ಪದ ಅಂತ ಅನಿಸ್ತದೆ ಭಾಗವತನ್ನು ವರ್ಣಿಸೋದಕ್ಕೆ ಯಾಕೆ ಪುಣ್ಯದಿಂದ ನಮಗೆ ಏನು ಸಿಗ್ತದೆ ಬಹಳ ಅಂದ್ರೆ ಸ್ವರ್ಗ ಸಿಗಬಹುದು ಅದಕ್ಕಿಂತ ಜಾಸ್ತಿ ಏನು ಸಿಗೋದಿಲ್ಲ ಪುಣ್ಯದಿಂದ ಆದರೆ ಈ ಭಾಗವತದಿಂದ ಆ ಸ್ವರ್ಗಕ್ಕೂ ಮಿಗಿಲಾಗಿರುವಂತಹ ಮೋಕ್ಷ ಅನ್ನುವಂಥದ್ದು ನಮಗೆ ಸಿಗುತ್ತದೆ ಯಾವುದರಿಂದ ಪುನಃ ಮತ್ತೆ ನಮಗೆ ಜನ್ಮ ಮತ್ತೆ ಹುಟ್ಟು ಮತ್ತೆ ಸಾವು ಮತ್ತೆ ದುಃಖ ನೋವು ಸುಖ ಸಂತೋಷ ಯಾವ ದ್ವಂದ್ವಗಳು ಇರೋದಿಲ್ಲವೋ ಅದುವೇ ಮೋಕ್ಷ ಅಂತ ಹೇಳ್ತೇವೆ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳಿ ಗೀತೆಯಲ್ಲಿ ಏನು ಕೃಷ್ಣ ಹೇಳಿದ್ದೋ ಅಂಥದ್ದು ದಯಪಾಲಿಸುವಂತಹದ್ದು ಈ ಭಾಗವತ ಪುರಾಣ ಅಂತ ಹೇಳ್ತಾ